ಬಳ್ಳಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ, ಡೀಟೇಲ್ಸ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ದೀರಾ, ಟಿಟಿಇ ಹಾಗೂ ನಿಂತಿದ್ದ ಲಾರಿ ನಡುವೆ ಸಂಭವಿಸಿರುವಂತಹ ಅಪಘಾತ ಇದು. ಕಲಬುರಗಿಯಲ್ಲಿ ನಿಶ್ಚಿತಾರ್ಥ ಮುಗಿಸಿ ವಾಪಸ್ ಆಗ್ತಾ ಇದ್ದ ವೇಳೆ ಘಟನೆ ಆಗಿದೆ. ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಟಿಟಿ ವಾಹನ ಬಂದು ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಓರ್ವ ಸಾವಾಗಿದ್ರೆ 10 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ತೀವ್ರತೆಯನ್ನು ಬಿಂಬಿಸ್ತಾ ಇದೆ ಸ್ಥಳದಲ್ಲಿ ಕಂಡು ಬಂದಂತಹ ಚಿತ್ರಣ. ಟಿಟಿ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಬಹಳ ಸ್ಪೀಡಲ್ಲಿತ್ತು ಟಿಟಿ ಅನ್ನೋದಕ್ಕೆ ಈ ಆಫ್ಟರ್ ಆಕ್ಸಿಡೆಂಟ್ನ ವಿಜುವಲ್ಸ್ ಸಾಕ್ಷಿ ಆಗ್ತಾ ಇದೆ. ಟಿಟಿ ಅಂತ ಹೇಳೋದಕ್ಕೆ ಏನು ಉಳಿದೇ ಇಲ್ಲ ಅಲ್ಲಿ, ಕೇವಲ ಮುಂಭಾಗ ಅಂತೂ ಕಂಪ್ಲೀಟ್ ಆಗಿ ಜಖಂಗೊಂಡಿದೆ. ಹಿಂಭಾಗದಲ್ಲಿದ್ದಂತಹ ಕೆಲವು ವಸ್ತುಗಳನ್ನು ನೋಡಿ ಅದು ಟಿಟಿ ಅಂತ ಹೇಳೋದಕ್ಕಾಯಿತು. ಅಂದರೆ ಅಷ್ಟರ ಮಟ್ಟಿಗೆ ಅದು ಅಪ್ಪಚ್ಚಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅಪಘಾತದಲ್ಲಿ ಕೃಷ್ಣ ಅನ್ನೋರು 62 ವರ್ಷ ವಯಸ್ಸಿನ ವ್ಯಕ್ತಿ ಅಸುನಿಗಿದ್ದಾರೆ. 16 ಜನ ಟಿಟಿಯಲ್ಲಿದ್ದರು. ಅಪಘಾತಕ್ಕೆ ಈಡಾಗೋ ಸಂದರ್ಭದಲ್ಲಿ 10 ಜನರಿಗೆ ಅದರಲ್ಲಿ ಗಾಯ ಆಗಿದೆ. ಚಾಲಕನ ನಿರ್ಲಕ್ಷ್ಯತನ ಅಥವಾ ಅಜಾಗರೂಕತೆಯ ಪರಿಣಾಮ ಟಿಟಿ ಅಕ್ಷರಶಃ ಜಖಂಗೊಂಡಿದೆ. ಇನ್ನು ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ರೆ, ಅಂದರೆ ಕೃಷ್ಣ ಅನ್ನೋರಿಗೆ 62 ವರ್ಷ ವಯಸ್ಸು, ಅವರ ಸಾವಾಗಿದ್ರೆ ಇನ್ನು 10 ಜನರಿಗೆ ಗಾಯಗಳಾಗಿದೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ.